ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕೆ ಪಿ ಎಸ್ ಸಿ ಟೈಮ್ಸ್. ಸೊ ನಾವು ಕರೆಂಟ್ ಅಫೇರ್ಸ್ನ ಸ್ವಲ್ಪ ಪಾಸ್ ಮಾಡಿದ್ದೆ ನಾನು, ಅದನ್ನು ಬಿಟ್ಟು ಬೇರೆ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ಕೊತಾ ಇದ್ದೆ. ಸೊ ಅದಕ್ಕೆ ಮತ್ತೆ ಕರೆಂಟ್ ಅಫೇರ್ಸ್ನ ರೆಸ್ಯೂಮ್ ಮಾಡ್ತಾ ಇದ್ದೀನಿ. ಇದು ಪಾರ್ಟ್ ಟೂ ಆಗಿರುತ್ತೆ. ಪಾರ್ಟ್ ಒನ್ನಿಂದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಫಸ್ಟ್ ಕಮೆಂಟ್ನ ನೀವು ಚೆಕ್ ಮಾಡ್ಕೊಬೋದು. ಅದರಲ್ಲಿ ಪಾರ್ಟ್ ಒನ್ನಿಂದು ನೀವು ನೋಡ್ಕೊಂಡಿರ್ಬೋದು. ಇದರಲ್ಲಿ ನಾವು ಡೈರೆಕ್ಟಾಗಿ ಕ್ವೆಶನು ಆನ್ಸರು ಕರೆಂಟ್ ಅಫೇರ್ಸಿಂದು ಡೈರೆಕ್ಟಾಗಿ ನೋಡ್ಕೊಂಡಿರೋಣ. ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮರೆಯಕ್ಕೆ ಹೋಗಬೇಡಿ. ಫಸ್ಟ್ ಕ್ವೆಶನು, ಯಂಗೆಸ್ಟ್ ಸೆಲ್ಫ್ ಮೇಡ್ ಬಿಲಿನಿಯರ್ ಆಫ್ ಆಲ್ ಟೈಮ್ಸ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದ್ರು. ಇದು ಲಾಸ್ಟು ಮಾರ್ಚ್ 2019. ಸೊ ಯಂಗೆಸ್ಟ್ ಅಂತಂದರೆ 21 ಇಯರ್ಸ್ ಏಜಲ್ಲೇ ಅವರು ಬಿಲಿನಿಯರ್ ಆಗಿದ್ದಾರೆ. ಯಾರು ಅಂತಂದರೆ ಕೈಲಿ ಜೆನ್ನರ್. ಸೊ ಇದನ್ನು ಕಂಪ್ಲೀಟ್ಲಿ ಫ್ಯಾಕ್ಚುವಲ್ ಕ್ವೆಶನು. ಸೊ ಡೈರೆಕ್ಟಾಗಿ ಕೇಳಿದ್ರು ಕೂಡ ಕೇಳ್ತಾ ಇರ್ತಾರೆ. ಸೊ ಇವ್ರದ್ದು ಒಂದು ಕಾಸ್ಮೆಟಿಕ್ಸ್ ಟೈಪ್ ಒಂದು ಸ್ಟಾರ್ಟಪ್ ಮಾಡ್ಕೊಂಡಿದ್ದಾರೆ ಅವರು. ಸೊ ಕೈಲಿ ಕಾಸ್ಮೆಟಿಕ್ಸ್ ಅಂತ. ಸೊ ಅದರಿಂದಾಗಿ ಅವ್ರ ಸೇಲ್ಸ್ ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ಟು ಅವರು ಆ್ಯಕ್ಚುಲಿ ಫಸ್ಟಿಂದನೂ ಮಾಡಲು ಕೂಡ, ಅದಕ್ಕೋಸ್ಕರ ಅವರು ಯಂಗೆಸ್ಟ್ ಸೆಲ್ಫ್ ಮೇಡ್ ಬಿಲಿಯನೇರ್ ಆಗಿದ್ದಾರೆ. ನೆಕ್ಸ್ಟ್ ಕ್ವೆಶನು, ಮಕ್ಕಳಿಗೆ ಈಸಿಯಾಗಿ ಹಿಂದಿ ಮತ್ತು ಇಂಗ್ಲೀಷ್ನ ಕಲಿಸೋಕ್ಕೋಸ್ಕರ ಮಕ್ಕಳಿಗೆ ಒಂದು ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ದಾರೆ. ಆ ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟು ಬೋಲೋ ಅಂತ. ಸೊ ಬೋಲೋ ಅಪ್ಲಿಕೇಶನ್. ಸೊ ಈ ಬೋಲೋ ಅಪ್ಲಿಕೇಶನ್ನ ಲಾಂಚ್ ಮಾಡಿದವ್ರು ಯಾರು ಅಂತಂದರೆ, ಇದಕ್ಕೆ ಆನ್ಸರು ಗೂಗಲ್. ಸೊ ಗೂಗಲ್ಲು ಬೋಲೋ ಲಾಂಚ್ ಮಾಡಿದೆ. ಯಾಕೆ ಅಂತಂದರೆ, ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಹಿಂದಿ ಮತ್ತು ಇಂಗ್ಲೀಷ್ನ ಈಸಿಯಾಗಿ ಓದೋಕ್ಕಾಗಬೇಕು ಅಂತ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಇಯರ್ ಆಫ್ ಕಾನ್ಸ್ಟಿಟ್ಯೂಷನ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಯಾವ ವರ್ಷನ ಡಿಕ್ಲೇರ್ ಮಾಡಿದೆ ಅಂತಂದರೆ, ಸೊ ಟೈಮ್ ಪಿರಿಯಡ್ ನೋಡಿ, 2019-2020, ಇದನ್ನು ಇಯರ್ ಆಫ್ ಕಾನ್ಸ್ಟಿಟ್ಯೂಷನ್ ಟೆಕ್ನಾಲಜಿ ಅಂತ ಡಿಕ್ಲೇರ್ ಮಾಡಿದೆ. ನೆಕ್ಸ್ಟು, ಬಾರ್ಡರ್ ಎಲೆಕ್ಟ್ರಾನಿಕಲಿ ಡಾಮಿನೇಟೆಡ್ ಕ್ಯೂ ಆರ್ ಟಿ ಇಂಟರ್ಸೆಪ್ಷನ್ ಟೆಕ್ನಿಕ್ ಅಂತ. ಸೊ ಬಾರ್ಡರ್ ರಿಲೇಟೆಡ್ ಆಗಿರೋದ್ರಿಂದ ಯಾವ ದೇಶದ ಜೊತೆಗೆ ಈ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಥವಾ ಈ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತಂದರೆ, ಇದು ನೋಡಿ, ಇಂಡಿಯಾ ಬಾಂಗ್ಲಾದೇಶ್ ಬಾರ್ಡರಲ್ಲಿ ಇದನ್ನು ಇಂಪ್ಲಿಮೆಂಟೇಷನ್ನು ಅಂತಂದರೆ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಹೋಮ್ ಮಿನಿಸ್ಟರು ರಾಜನಾಥ್ ಸಿಂಗ್ ಅವರು ಇನಾಗ್ರೇಟ್ ಮಾಡಿದ್ದರು ಲಾಸ್ಟ್ ವರ್ಷ. ನೆಕ್ಸ್ಟು, ಲಾಸ್ಟ್ ಇಯರು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟಿಗೆ ಒಂದು ಹೊಸ ದೇಶ ಜಾಯಿನ್ ಆಯಿತು. ಅದು ಬಂದುಬಿಟ್ಟು 124th ಕಂಟ್ರಿ, ಅದು 124th ಸ್ಟೇಟ್ ಅಂತ ಹೇಳ್ಬಿಟ್ಟು ಕೂಡ ಕರಿಬೋದು. 124th ಸ್ಟೇಟ್ ಪಾರ್ಟಿ ಅಂತಲೂ ಕೂಡ ಕರೀತಾರೆ ಅದನ್ನು. ಸೊ 124th ಕಂಟ್ರಿ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದ್ರೆ, ಅದಕ್ಕೆ ಆನ್ಸರು ಮಲೇಷಿಯಾ. ಸೊ ಮಲೇಷಿಯಾ ಲೇಟೆಸ್ಟ್ ಕಂಟ್ರಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟಿಗೆ ಜಾಯ್ನ್ ಆಗೋದಕ್ಕೆ. ಸೊ ಇಲ್ಲಿ ಅಕಸ್ಮಾತ್ ಏನಾದರೂ ಫಾಂಟು ಕಮ್ಮಿ ಆಗಿದ್ದಿದ್ರೆ ಅಥವಾ ಚಿಕ್ಕದಾಗಿದ್ದರೆ ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದರ PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಂಡಿರ್ಬೋದು. ನೆಕ್ಸ್ಟು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ಡು, ಇಸ್ರೋ ತನ್ನ ನೆಕ್ಸ್ಟ್ ಪ್ರಾಜೆಕ್ಟು ಅಂತಂದರೆ ಗಗನಯಾನ್ ಪ್ರಾಜೆಕ್ಟ್ ಏನಿದೆಯಲ್ಲ, ಸೊ ಗಗನಯಾನ್ ಪ್ರಾಜೆಕ್ಟಿಗೆ ಬೇರೆ ದೇಶದ ಜೊತೆ ಟೈ ಆಫ್ ಮಾಡ್ಕೊಂಡಿದೆ. ಯಾವುದಕ್ಕೋಸ್ಕರ ಅಂತಂದರೆ, ಇಂಡಿಯನ್ ಸೈಂಟಿಸ್ಟ್ನ ಟ್ರೈನಿಂಗ್ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಅಗ್ರಿಮೆಂಟ್ನ ಸೈನ್ ಮಾಡ್ಕೊಂಡಿದೆ. ಸೊ ಈ ಅಗ್ರಿಮೆಂಟನ್ನ ಯಾಕೆ ಅಂತಂದರೆ, ಸೈಂಟಿಸ್ಟು ಟ್ರೈನಿಂಗ್ಗೋಸ್ಕರ ಸೈನ್ ಮಾಡ್ಕೊಂಡಿರುವಂಥದ್ದು ಯಾವ ದೇಶದ ಜೊತೆಗೆ ಅಂತ ಕೇಳ್ತಾರೆ. ಇದಕ್ಕೆ ಆನ್ಸರು ಫ್ರಾನ್ಸ್. ಫ್ರಾನ್ಸ್ ಜೊತೆಗೆ ಸೈಂಟಿಸ್ಟ್ ಟ್ರೈನಿಂಗ್ಗೋಸ್ಕರ ಸೈನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನು. ಸೊ ಇದು ಅವಾರ್ಡ್ಸ್ ರಿಲೇಟೆಡ್ ಕ್ವೆಶನು. 3-4 ಇಂಪಾರ್ಟೆಂಟ್ ಕ್ವೆಶನ್ ಇರುತ್ತೆ. ಒಂದು ಬಂದುಬಿಟ್ಟು ಪ್ರಿಟ್ಜರ್ ಪ್ರೈಸ್ ಅಂತ, ಇನ್ನೊಂದು ಬಂದುಬಿಟ್ಟು ಬುಕರ್ ಪ್ರೈಸ್ ಅಂತ. ಸೊ ಅದರಲ್ಲಿ ನಾವು ಇವಾಗ ಫಸ್ಟು ಪ್ರಿಟ್ಜರ್ ಪ್ರೈಸ್ ನೋಡ್ಕೊಳ್ಳೋಣ. ಇದು ಪ್ರಿಟ್ಜರ್ ಅವಾರ್ಡು ಲಾಸ್ಟ್ ಇಯರು ಅಂತಂದರೆ 2019 ಯಾರಿಗೆ ಕೊಟ್ಟಿದ್ರು, 2020 ಯಾರಿಗೆ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳೋಣ. ಸೊ 2019 ನೋಡಿ, ಆರತ ಇಸೋಝಾಕಿ ಅವರಿಗೆ ಕೊಟ್ಟಿದ್ದರು. ಸೊ ಇವರು ಅಂತಂದರೆ ಯಾವ ದೇಶದವರು ಅಂತಂದರೆ, ಇವರು ಜಪಾನ್ ಅವರು, ಆರತ ಇಸೋಝಾಕಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. 2020 ಬಂದುಬಿಟ್ಟು ಇಬ್ಬರಿಗೆ ಕೊಟ್ಟಿದ್ದಾರೆ. 2020 ವ್ಯೋನೆ ಫ್ಯಾರೆಲ್ ಮತ್ತು ಶೈಲಿ ಮ್ಯಾಕ್ಮಾರಾ. ಸೊ ಏನಾದ್ರು ಪ್ರೊನೌನ್ಸಿಯೇಷನ್ ತಪ್ಪಾಗಿದ್ದಿದ್ರೆ ಸಾರಿ. ಸೊ ಇವರಿಗೆ ಕೊಟ್ಟಿದ್ದಾರೆ. ಇದು ನೋಡಿ, ಇವ್ರು ನೋಡಿ, ಐರ್ಲ್ಯಾಂಡ್ ಅವರು. ಯಾರಿಗೆ ಕೊಡ್ತಾರೆ ಪ್ರಿಟ್ಜರ್ ಪ್ರೈಸು ಅಂತಂದರೆ, ಪ್ರಿಟ್ಜರ್ ಪ್ರೈಸ್ ನೋಡಿ, ಆರ್ಕಿಟೆಕ್ಚರ್ಗೆ ಕೊಡುವಂಥದ್ದು. ಆರ್ಕಿಟೆಕ್ಚರ್ ರಿಲೇಟೆಡ್ ಅವಾರ್ಡ್ ಇದು. ಲಿವಿಂಗ್ ಆರ್ಕಿಟೆಕ್ಟಿಗಷ್ಟೇ ಕೊಡ್ತಾರೆ ಇದನ್ನು, ಲಿವಿಂಗ್ ಆರ್ಕಿಟೆಕ್ಟ್. ಸೊ ಇದನ್ನು 1979 ಕೂಡ ಕೊಡ್ತಾ ಇದ್ದಾರೆ. ಸೊ ಇದು ಪ್ರಿಟ್ಜರ್ ಅವಾರ್ಡ್ ಆಗಿರಲಿ ಅಥವಾ ಬುಕ್ಕರ್ ಪ್ರೈಸು, ಸೊ ಇವೆಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ, ಇದನ್ನು ಇರ್ರೆಸ್ಪೆಕ್ಟಿವ್ ಆಫ್ ನ್ಯಾಷನಾಲಿಟಿ, ಯಾವುದಾದ್ರು ರೇಸ್ ಆಗಿರ್ಬೋದು, ಯಾವುದಾದ್ರು ಐಡಿಯಾಲಜಿ ಆಗಿರ್ಬೋದು, ಯಾವುದೇ ಕ್ರೀಡ್ ಆಗಿರ್ಬೋದು, ಅವನ್ನೆಲ್ಲದನ್ನೂ ಕೂಡ ನೋಡಲ್ಲ. ಬಟ್ ಯಾರು ಫುಲ್ ವರ್ದಿ ಆಗಿರ್ತಾರೆ ಅವ್ರಿಗಷ್ಟೇ ಅವಾರ್ಡ್ ಕೊಡುವಂಥದ್ದು. ಅದಕ್ಕೆ ಈ ಥರ ಕ್ವೆಶನ್ಸೇ ನಮಗೆ ಎಕ್ಸಾಮಲ್ಲೂ ಕೂಡ ಕೇಳಿರ್ತಾರೆ. ನೆಕ್ಸ್ಟು, ಸ್ಪೋರ್ಟ್ಸ್ ರಿಲೇಟೆಡ್ ಒಂದು ಕ್ವೆಶನ್ನ ನೋಡ್ಕೊಳೋಣ. ಸೊ ಯಾರು ಫಸ್ಟ್ ಟೈಮು 3 ಸರಿ ಹಾಪ್ಮನ್ ಕಪ್ನ ವಿನ್ ಆಗಿದ್ದಾರೆ ಅಂತ. ಸೊ ಹಾಪ್ಮನ್ ಕಪ್ಸು.
ಸೊ ತ್ರೀ ಟೈಮ್ಸ್ ಯಾರು ವಿನ್ ಆಗಿರೋರು ಅಂತ, ಫಸ್ಟ್ ಪ್ಲೇಯರು ತ್ರೀ ಟೈಮ್ಸ್ ವಿನ್ ಆಗಿರೋರು ಯಾರು ಅಂತಂದರೆ ಅದಕ್ಕೆ ಆನ್ಸರು ರಾಜರ್ ಫೆಡರರ್. ರಾಜರ್ ಫೆಡರರ್, ಸೊ ಇವರು ತ್ರೀ ಟೈಮ್ಸು ವಿನ್ ಆಗಿದ್ದಾರೆ. ಇದು ಲಾಸ್ಟ್ ಇಯರ್ ವಿನ್ ಆಗಿದ್ದಿದ್ದು. ನೆಕ್ಸ್ಟು ಕೂಡ ಅವಾರ್ಡ್ಸ್ ರಿಲೇಟೆಡ್ಡು ನೋಡಿ, ಮಿಸೈಲ್ ಸಿಸ್ಟಮ್ ಅವಾರ್ಡ್ 2019. ಮಿಸೈಲ್ ಸಿಸ್ಟಮ್ ಅವಾರ್ಡು 2019 ಇದು ಯಾರಿಗೆ ಸಿಕ್ತು ಅಂತ ಹೇಳ್ಬಿಟ್ಟು. ಸೊ ಇದನ್ನು ನೋಡಿ, ಇಂಡಿಯನ್ ಸೈಂಟಿಸ್ಟು ಜಿ ಸತೀಶ್ ರೆಡ್ಡಿ ಇವ್ರಿಗೆ ಈ ಅವಾರ್ಡ್ನ ಕೊಟ್ಟಿದ್ದಾರೆ. ಸೊ ಯಾರು ಜಿ ಸತೀಶ್ ರೆಡ್ಡಿ ಅಂತಂದರೆ, ಇವರು ಚೀಫ್ ಆಫ್ DRDO. ಸೊ DRDO ಚೀಫ್ ಅವ್ರಿಗೆ ಈ ಅವಾರ್ಡು ಕೊಟ್ಟಿದ್ದಾರೆ. ಮತ್ತು ಒಂದು ಹೊಸದಾಗಿ ಒಂದು ಕಾಯಿನ್ನ ರಿಲೀಸ್ ಮಾಡಿದರು ಹೋದ ವರ್ಷ. ಯಾರಿಗೆ ಅಂತಂದರೆ, ವಿಜುವಲಿ ಇಂಪೇರ್ಡ್ ಅವರಿಗೆ ಸ್ವಲ್ಪ ಹೆಲ್ಪ್ ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ವಿಜುವಲಿ ಇಂಪೇರ್ಡು ಫ್ರೆಂಡ್ಲಿ ಸರ್ಕ್ಯುಲೇಷನ್ ಕಾಯಿನ್ಸ್ ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡಿದರು. ಸೊ ಇದು ಎಷ್ಟು ರೂಪಾಯಿ ಕಾಯಿನು ಅಂತಂದರೆ, ಇದು 20 rupees ಕಾಯಿನು. ಏನು ಸ್ಪೆಷಾಲಿಟಿ ಅಂತಂದರೆ, ಇದರಲ್ಲಿ 12 edge ಇರುವಂಥ ಕಾಯಿನ್ ಇದು. ಸೊ 12 edge ಇರುವಂಥ ಕಾಯಿನು. ಸೊ 20 rupees ಕಾಯಿನು, ವಿಜುವಲಿ ಇಂಪೇರ್ಡ್ ಫ್ರೆಂಡ್ಲಿ ಸರ್ಕ್ಯುಲೇಷನ್ಗೋಸ್ಕರ. ಸೊ ಟೋಟಲಾಗಿ ಪಾರ್ಟ್ 2 ಕೂಡ ನಾವು 50 questions ನೋಡ್ಕೊಳೋಣ. ಇದು ಫಸ್ಟ್ ಪೇಜಲ್ಲಿ 10 questions ಆಯಿತು, ನೆಕ್ಸ್ಟ್ ಪೇಜಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ಕೊಳೋಣ. ಹೋದ ವರ್ಷ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಏನು ಮಾಡಿದೆ ಅಂತಂದರೆ, ಈ ವೀಸಾ ಯಾರಿಗೆ ಕೊಡ್ತಾಯಿದ್ರಲ್ಲ, ಒಂದು ದೇಶದವ್ರಿಗೆ ವೀಸಾ ಕೊಡ್ತಾಯಿದ್ರು, ಅವರು 5 yearsಗೋಸ್ಕರ ವೀಸಾ ಕೊಡ್ತಾಯಿದ್ರು. ಬಟ್ ಅದನ್ನು ರೆಡ್ಯೂಸ್ ಮಾಡಿಬಿಟ್ಟು 1 year ಮಾಡಿದ್ದಾರೆ. ಸೊ ಇದು ಜಸ್ಟ್ GK. ಯಾವ ದೇಶದವ್ರಿಗೆ ಅಂತಂದರೆ, ಇದನ್ನು ನೋಡಿ, ಪಾಕಿಸ್ತಾನ್ ಸಿಟಿಸನ್ಸ್. ಸೊ ಪಾಕಿಸ್ತಾನ್ ಸಿಟಿಸನ್ಸಿಗೆ, ಸೊ ಅವ್ರ ಮುಂಚೆ ಯೂಶ್ವಲಾಗಿ 5 yearsವರೆಗೂ ವ್ಯಾಲಿಡಿಟಿ ಕೊಡ್ತಾಯಿದ್ರು ಅವರು. ಬಟ್ ಅದನ್ನು ಇವಾಗ ರೆಡ್ಯೂಸ್ ಮಾಡಿಬಿಟ್ಟು 1 ವರ್ಷಕ್ಕೆ ಮಾಡಿಬಿಟ್ಟಿದ್ದಾರೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನು, ಇಂಡಿಯಾ ಬಂದ್ಬಿಟ್ಟು ಚಕ್ರ 3 ಅಂತ ಹೇಳ್ಬಿಟ್ಟು ಇದು ಒಂದು ಸಬ್ಮರೀನ್ಸ್ನ ಇಂಪೋರ್ಟ್ ಮಾಡ್ಕೊತಾ ಇದೆ. ಸೊ ಸಬ್ಮರೀನ್ಸ್ನ, ಅಟ್ಯಾಕ್ ಸಬ್ಮರೀನ್ಸ್ನ ಯಾವ ದೇಶದಿಂದ ತರಿಸ್ಕೊಳತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ರಷ್ಯಾ. ಸೊ ರಷ್ಯಾ ಜೊತೆ ಒಂದು ಅಗ್ರಿಮೆಂಟ್ನ ಸೈನ್ ಮಾಡಿಕೊಂಡಿದೆ, ಚಕ್ರ 3 ಸಬ್ಮರೀನ್ನ, ಅಟ್ಯಾಕ್ ಸಬ್ಮರೀನ್ನ ತರಿಸ್ಕೊಳ್ಳೋದಕ್ಕೋಸ್ಕರ. ಇದು ಬಂದ್ಬಿಟ್ಟು ರಷ್ಯಾ ನಮಗೆ 2025 ಒಳಗಡೆ ಇಂಡಿಯನ್ ನೇವಿಗೆ ಇದು ಡೆಲಿವರ್ ಮಾಡುತ್ತೆ. ಸೊ ಟೋಟಲ್ ಬಂದ್ಬಿಟ್ಟು $3 billion ಪ್ರಾಜೆಕ್ಟ್ ಇದು. ಸೊ $3 billion ಪ್ರಾಜೆಕ್ಟು ಇಂಡಿಯಾ ರಷ್ಯಾ ಜೊತೆ ಸೈನ್ ಮಾಡ್ಕೊಂಡಿರೋದು. ಸೊ ಒಂದು ಮೈಕ್ರೋ ಏರ್ ಅಬ್ರೇಷನ್ ಟೆಕ್ನಾಲಜಿ ಅಂತ ಇದೆ. ಸೊ ಈ ಟೆಕ್ನಾಲಜಿ ಯಾವ ದೇಶದ್ದು ಅಂತಂದರೆ, ಇಟಲಿ ಇದು. ಸೊ ಇಟಾಲಿಯನ್ ಟೆಕ್ನಾಲಜಿ ಇದು. ಇಂಡಿಯಾದಲ್ಲಿ ಫಸ್ಟ್ ಟೈಮು ಯಾವ ಸ್ಟೇಟ್ ಯೂಸ್ ಮಾಡ್ತಿದೆ ಅಂತಂದರೆ, ಗೋವಾ ಇದನ್ನು ಯೂಸ್ ಮಾಡ್ತಿದೆ. ಯಾವುದಕ್ಕೋಸ್ಕರ ಅಂತಂದರೆ, ಆರ್ಕಿಯೊಲಾಜಿಕಲ್ ಸ್ಟ್ರಕ್ಚರ್ಸು ಆ್ಯಂಟಿಕ್ಸು ಇವೆಲ್ಲ ಏನಿದಾವಲ್ಲ, ಇವನ್ನು ಪ್ರಿಸರ್ವ್ ಮಾಡೋಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೊತಾ ಇದೆ. ಇಡೀ ಇಂಡಿಯಾದಲ್ಲಿ ಫಸ್ಟು ಗೋವಾನೇ ಯೂಸ್ ಮಾಡ್ಕೊತಾ ಇರೋವಂಥದ್ದು. ಇದನ್ನು ಬಿಟ್ಬಿಟ್ರೆ ಬೇರೆ ಸ್ಟೇಟ್ಸಲ್ಲೇ ಯಾವುದು ಯೂಸ್ ಮಾಡ್ಕೊಳ್ಳುತ್ತೆ ಅಂತಂದರೆ, ಬೇರೆ ಸ್ಟೇಟ್ ಎಲ್ಲ ನೋಡಿ, ಸ್ಯಾಂಡ್ ಬ್ಲಾಸ್ಟಿಂಗ್ ಮೆಥಡ್ನ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಸ್ಯಾಂಡ್ ಬ್ಲಾಸ್ಟಿಂಗ್ ಮೆಥಡಲ್ಲಿ ತುಂಬ ಜಾಸ್ತಿ ಇದು ಲಾಂಗರ್ ಪೀರಿಯಡಿಗೆ ಪ್ರಿಸರ್ವ್ ಮಾಡ್ಕೊಳಕ್ಕೆ ಆಗ್ತಾ ಇರಲ್ಲ, ಅದಕ್ಕೋಸ್ಕರ ಮೈಕ್ರೋ ಏರ್ ಅಬ್ರೇಷನ್ ಟೆಕ್ನಾಲಜಿನ ಯೂಸ್ ಮಾಡ್ಕೊತಾ ಇದೆ. ಯಾಕೆಂತಂದರೆ, ಗೋವಾನ ನಾವು ನೋಡ್ಕೋಬೇಕು ಅಂತಂದರೆ, ಇದು ಪೋರ್ಚುಗೀಸ್ ಈರಾಯಿಂದನೂ ಕೂಡ ಇದರಲ್ಲಿ ಆ್ಯಂಟಿಕ್ಸು ಮತ್ತು ಬೇರೆ ಥರದ್ದು ಪ್ರಾಜೆಕ್ಟ್ಸ್ಗಳೆಲ್ಲ ಇದರಲ್ಲಿ ಇದ್ದಾವೆ. ಬೇರೆ ಅಂತಂದರೆ, ಆ್ಯಂಟಿಕ್ ರಿಲೇಟೆಡ್ಡು ನಮಗೆ ಮಾನ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ಅದರ ರಿಲೇಟೆಡ್ಡು ಪ್ರಿಸರ್ವೇಟಿವ್ಸ್ ತುಂಬ ಜಾಸ್ತಿ ಇದ್ದಾವೆ. ಆ ಆಬ್ಜೆಕ್ಟ್ಸ್ನ ಪ್ರಿಸರ್ವ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಮೈಕ್ರೋ ಏರ್ ಅಬ್ರೇಷನ್ ಟೆಕ್ನಾಲಜಿ ಯೂಸ್ ಮಾಡ್ಕೊತಾ ಇದ್ದಾರೆ. ನೆಕ್ಸ್ಟು ಪಾಲಿಟಿ ರಿಲೇಟೆಡ್ ಒಂದು ಚಿಕ್ಕ ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಇದೆ. ಸೊ ಇದು ನಿಮಗಾಗಲೇ ಗೊತ್ತಿರುತ್ತೆ, ಬಟ್ ಅಂದ್ರೂ ಕೂಡ ಇದರಲ್ಲೇ ಮೆನ್ಷನ್ ಮಾಡಿರ್ತೀನಿ, ರಿವಿಷನ್ ಟೈಮಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದು ಯಾವ ಶೆಡ್ಯೂಲಲ್ಲಿ ಬರುತ್ತೆ ಅಂತಂದರೆ, ಇದು ನೋಡಿ, 10th Schedule ಆ್ಯಂಟಿ ಡಿಫೆಕ್ಷನ್ ಲಾ ಬಗ್ಗೆ ಮಾತಾಡ್ತಾ ಇರುತ್ತೆ. ನೆಕ್ಸ್ಟು ಸ್ಪೋರ್ಟ್ಸ್ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಪಾಯಿಂಟು, ಅದೇನು ಅಂತಂದರೆ, 2022 ನಡೆಯುವಂಥ ಏಷ್ಯನ್ ಗೇಮ್ಸ್ ಏನಿರುತ್ತಲ್ಲ, ಅದಕ್ಕೋಸ್ಕರ ಓಷನಿಯಾ ರೀಜನ್ ಏನಿದೆಯಲ್ಲ, ಈ ರೀಜನ್ನು ಕೂಡ ಇವಾಗ ಇನ್ವೈಟ್ ಮಾಡಿದ್ದಾರೆ. ಯಾವುದಕ್ಕೆ? 2022 ಏಷ್ಯನ್ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಳ್ಳೋದಕ್ಕೆ. ಈ ಡಿಸಿಷನ್ನ ಯಾರು ತೊಗೊಂಡಿದ್ದಾರೆ ಅಂತಂದರೆ, ಈ ಡಿಸಿಷನ್ನ ನೋಡಿ, ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ಅಲೌ ಮಾಡಿದೆ. ಸೊ ಮುಂಚೆ ಇವರು ಇನ್ವಾಲ್ವ್ ಆಗ್ಕೊಂತಿರಲಿಲ್ಲ, ಅದಕ್ಕೆ ಇವಾಗ ಫಸ್ಟ್ ಟೈಮ್ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ. ತುಂಬ ಇಂಪಾರ್ಟೆಂಟ್ ಆಗಿರುತ್ತಿದ್ದು. ನೆಕ್ಸ್ಟು, ಒಂದು ಕೀರು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇದೆ. ಸೊ ಇದು, ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ಯಾವ ರಿವರ್ ಮೇಲೆ ಇದೆ ಅಂತ ಹೇಳ್ಬಿಟ್ಟು ಕೂಡ ಕೇಳ್ತಾರೆ. ಸೊ ಇದು ನೋಡಿ, ಚೇನಾಬ್ ರಿವರ್ ಮೇಲಿದೆ. ಸೊ ಚೇನಾಬ್, ಸೊ ನಾವಿಲ್ಲಿ ನಾರ್ತಲ್ಲಿ ನೋಡ್ಕೊಂಡಿದ್ರೆ, ಇಲ್ಲಿ ನಮಗೇನು ಜಮ್ಮು ಆ್ಯಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿ ಇದೆಯಲ್ಲ, ಸೊ ಇಲ್ಲಿಂದ ನಮಗೆ ಇಂಡಸ್ಸು, ಝೇಲಮ್ಮು, ಮತ್ತು ಚೇನಾಬು, ಸಟ್ಲೆಜ್ಜು, ರಾಬಿ ಇವೆಲ್ಲದೂ ಕೂಡ ಬರ್ತಾ ಇರುತ್ತೆ. ಸೊ ಇದು ಬಂದ್ಬಿಟ್ಟು 624 MW ಕೀರು ಹೈಡ್ರೋ ಎಲೆಕ್ಟ್ರಿಕ್
ಆ ಪ್ರಾಜೆಕ್ಟು. ನೆಕ್ಸ್ಟ್ ಒಂದು ಫ್ಯಾಕ್ಚುವಲ್ ಕ್ವೆಶನ್ನ ಕೂಡ ನೋಡ್ಕೊಳ್ಳೋಣ. ಸೊ ನೋಡಿ, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಕ್ಕ ಮೇಲೆ ಫಸ್ಟ್ ಇಂಡಿಯನ್ನು ಒಂದು ಇಂಡಿವಿಜುವಲ್ ಒಲಂಪಿಕ್ ಈವೆಂಟಲ್ಲಿ ವಿನ್ ಆಗಿರೋರು ಯಾರು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಫಸ್ಟ್ ಇಂಡಿಯನ್ನು ಯಾವಾಗ ಅಂತಂದರೆ, ಇದು ಇಂಡಿಪೆಂಡೆಂಟ್ ಇಂಡಿಯಾ ಆದಮೇಲೆ ವಿನ್ ಆಗಿರೋರು ಯಾರು ಅಂತಂದರೆ ಆನ್ಸರು ಕೆ ಡಿ ಜಾಧವ್. ನೆಕ್ಸ್ಟು, ಫಸ್ಟ್ ಹಿಂದೂ ವುಮನ್ನು ಎಲೆಕ್ಟೆಡ್ ಟು ಸೆನೇಟ್ ಆಫ್ ಪಾಕಿಸ್ತಾನ್. ಸೊ ಸೆನೇಟ್ ಆಫ್ ಪಾಕಿಸ್ತಾನ್, ಪಾಕಿಸ್ತಾನಲ್ಲಿ ಫಸ್ಟ್ ಹಿಂದೂ ವುಮನ್, ಫಸ್ಟ್ ಎವರ್ ಹಿಂದೂ ವುಮನ್ನು ಎಲೆಕ್ಟ್ ಆಗಿರೋರು ಯಾರು ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಇದಕ್ಕೆ ಆನ್ಸರ್ ನೋಡಿ, ಕೃಷ್ಣ ಕುಮಾರಿ ಕೊಹ್ಲಿ. ನೆಕ್ಸ್ಟು ಇಲ್ಲಿ ನೋಡಿ, 2014 ಹಿಡಿದ್ಬಿಟ್ಟು 2018 ಈ ಟೈಮ್ ಫ್ರೇಮಲ್ಲಿ ವೆಪನ್ಸ್ಗಳನ್ನ ಇಂಪೋರ್ಟು, ಬೇರೆ ದೇಶದಿಂದ ವೆಪನ್ಸ್ ಇಂಪೋರ್ಟ್ ಮಾಡ್ಕೊಂಡಿರುವಂಥ, ಜಾಸ್ತಿ ವೆಪನ್ಸ್ ಇಂಪೋರ್ಟ್ ಮಾಡ್ಕೊಂಡಿರುವಂಥ ದೇಶ ಬಂದ್ಬಿಟ್ಟು ಸೌದಿ ಅರೇಬಿಯಾ. ಸೊ ಸೌದಿ ಅರೇಬಿಯಾ ಬಂದ್ಬಿಟ್ಟು ಲೆಜಿಟ್ಟು, ಯಾಕಂತಂದರೆ ಅದರಲ್ಲಿ ಸ್ವಲ್ಪ ಇಂಟಾಲರೆನ್ಸ್ ನಡೀತಾ ಇದೆ, ಅವ್ರದ್ದು ಆ ಕಡೆ ಆ ರೀಜನಲ್ಲಿ ಸ್ವಲ್ಪ ಫೈಟ್ಸು ಕೂಡ ನಡೀತಾ ಇರುತ್ತೆ, ಸಿವಿಲ್ ವಾರು ಕೂಡ ನಡೀತಾ ಇರುತ್ತೆ, ಅದಕ್ಕೋಸ್ಕರ ಜಾಸ್ತಿ ಇಂಪೋರ್ಟ್ ಮಾಡ್ಕೊಂಡಿರುವಂಥವ್ರು ಸೌದಿ ಅರೇಬಿಯಾ. ಸೆಕೆಂಡ್ ಪ್ಲೇಸಲ್ಲಿ ಯಾವುದಿದೆ ಅಂತಂದರೆ, ಸೆಕೆಂಡ್ ಪ್ಲೇಸಲ್ಲಿ ಇಂಡಿಯಾ ಇದೆ. ಇಂಡಿಯಾನು ಕೂಡ ತುಂಬ ಜಾಸ್ತಿ ವೆಪನ್ಸ್ಗಳನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಲಾರ್ಜೆಸ್ಟ್, ಒನ್ ಆಫ್ ದ ಲಾರ್ಜೆಸ್ಟ್ ಇಂಪೋರ್ಟರ್ ಆಫ್ ವೆಪನ್ಸ್ ಅಂತ. ಇದರಲ್ಲಿ ನೋಡಿ, USA, ರಷ್ಯಾ ಇವೆಲ್ಲದೂ ಕೂಡ ಟಾಪಲ್ಲಿ ಇಲ್ಲ. ಯಾಕಂತಂದರೆ ಆ ದೇಶಗಳು ವೆಪನ್ಸು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತವೆ, ಆ ದೇಶಗಳೇ ವೆಪನ್ಸು ನಮಗೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇರೋವಂಥದ್ದು. ಯಾಕಂತಂದರೆ ಇಲ್ಲಿ 12th ಪಾಯಿಂಟಲ್ಲೂ ಕೂಡ ನಾವು ನೋಡ್ಕೊಂಡಿದ್ವಿ ನೋಡಿ, ಸಬ್ಮರೀನ್ಸು, ಚಕ್ರಾತ್ರಿ ಸಬ್ಮರೀನು, ಇದನ್ನು ಕೂಡ ನಾವು ರಷ್ಯಾದಿಂದ ತರಿಸ್ಕೊತಾ ಇದ್ದೀವಿ. ಹಾಗೂ ನಾವು ಬೇರೆ ಥರ ವೆಪನ್ಸು ಫ್ರಾನ್ಸಿಂದ ಆಗಿರ್ಬೋದು, ಇಸ್ರೇಲಿಂದ ಆಗಿರ್ಬೋದು, USA ಆಗಿರ್ಬೋದು, ಇವಾಗಲೇ ತರಿಸ್ಕೊತಾನೆ ಇರ್ತೀವಿ. ನೆಕ್ಸ್ಟ್ ಕ್ವೆಶನು, ರೈಸಿಂಗ್ ಡೇ ಆಫ್ CISF, ಇದನ್ನು ಪ್ರತಿ ವರ್ಷ ಯಾವಾಗ ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ ಅಂತಂದರೆ, ರೈಸಿಂಗ್ ಡೇ ಆಫ್ CISF ನೋಡಿ, 10th March ಅಬ್ಸರ್ವ್ ಮಾಡ್ಕೊಳ್ಳೋವಂಥದ್ದು. ಸೊ ಇದರಲ್ಲಿ CISF ಅನ್ನೋದು ತುಂಬ ಇಂಪಾರ್ಟೆಂಟು, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಯಾಕೆಂತಂದರೆ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿದ ತಕ್ಷಣ ನಮಗೆ ಇಲ್ಲಿ ಏರ್ಪೋರ್ಟಲ್ಲಿ ಸ್ಟಾಫ್ ಇರ್ತಾರಲ್ಲ ಅವರು, ಹಾಗೂ ಇಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಹತ್ರ ಸ್ಟಾಫ್ ಇರ್ತಾರಲ್ಲ ಅವರು ಅಂತಂದರೆ, ಇಂಡಿಯಾಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸೆಕ್ಯೂರಿಟಿ ರಿಲೇಟೆಡ್ ಪಾರ್ಟ್ಸು ಯಾವ್ದಾವ್ದು ಇರ್ತವೆ, ಆ ಪಾಯಿಂಟ್ಸ್ಗಳಲ್ಲಿ ಸೆಕ್ಯೂರಿಟಿ ಕೊಡೋಕ್ಕೆ ಯಾರು ಇರ್ತಾರೆ, ಅವ್ರನ್ನ ನಾವು CISF ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ಬರೀ ಒಂದೇ ಥರ ಏಜೆನ್ಸಿ ಇರುವಂಥದ್ದು CISF ಇಡೀ ಇಂಡಿಯಾದಲ್ಲಿ, ಇದನ್ನು ಬಿಟ್ಟುಬಿಟ್ಟು ಸ್ಟೇಟ್ಗಳಲ್ಲಿಲ್ಲ. ಬಟ್ ಕರ್ನಾಟಕ ಓನ್ಲಿ ಸ್ಟೇಟ್, ಸೊ ಕರ್ನಾಟಕ ಬಂದ್ಬಿಟ್ಟು ಓನ್ಲಿ ಸ್ಟೇಟು ಈ ಥರ KSISF ಇದೆ, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಯಾಕೆಂತಂದರೆ ನಮ್ಮಲ್ಲೂ ಕೂಡ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನ್ಯೂಕ್ಲಿಯರ್ ಪ್ಲ್ಯಾಂಟ್ ಇದೆ, ಹಾಗೂ ಮತ್ತು ಬೇರೆ ಬೇರೆ ಥರ ಸ್ಟ್ರಕ್ಚರ್ಸು ಕೂಡ ಇದ್ದಾವೆ, ಅವನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಕರ್ನಾಟಕ ನೋಡಿ ಓನ್ಲಿ ಸ್ಟೇಟು ಇಡೀ ಇಂಡಿಯಾದಲ್ಲಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನ ಇಟ್ಕೊಂಡಿರೋದಕ್ಕೆ. ನೆಕ್ಸ್ಟ್ ಕ್ವೆಶನು, ಯಾವ ಸೀಯಲ್ಲಿ ವಾಲ್ಕ್ಯಾನಿಕ್ ಇರಪ್ಷನ್ ಆಗದೇ ಇಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಸೊ ವಾಲ್ಕ್ಯಾನಿಕ್ ಇರಪ್ಷನ್ ಆಗದೇ ಇರೋಂಥ ಸಿ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರು ಬಾಲ್ಟಿಕ್ ಸಿಯಲ್ಲಿ ವಾಲ್ಕ್ಯಾನಿಕ್ ಇರಪ್ಷನ್ ಆಗ್ತಾರಲ್ಲ, ಇದನ್ನು ಬೇರೆ ಬೇರೆ ಆಪ್ಷನ್ಸು ಕೂಡ ಕೊಟ್ಟಿರ್ತಾರೆ, ಬಟ್ ಬಾಲ್ಟಿಕ್ ಸಿ ಅಂತ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಒಂದು ಬುಕ್ ಇದೆ, ಟೈಗರ್ ವುಮನ್ ಅಂತ. ಸೊ ಟೈಗರ್ ವುಮನ್ ಇದರ ಆಥರ್ ಯಾರು ಅಂತಲೂ ಕೂಡ ಕೇಳ್ಬೋದು, ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಶಿರ್ಷೋ ಬಂದೋಪಾಧ್ಯಾಯ್. ನೆಕ್ಸ್ಟು, ಲಾಸ್ಟ್ ಇಯರ್ ನಡೆದಿರುವಂಥ SAFF ಅಂತಂದರೆ ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನು ವುಮೆನ್ಸ್ ಕಪ್ಪು. ಸೊ SAFF ಇಂದು ವುಮೆನ್ಸ್ ಕಪ್ ಏನಿದೆಯಲ್ಲ, ಸೊ ಈ ವುಮೆನ್ಸ್ ಕಪ್ಪು ಯಾವ ದೇಶದಲ್ಲಿ ನಡೆದಿತ್ತು ಅಂತ ಹೇಳ್ಬಿಟ್ಟು ಕೇಳ್ತಾರೆ, ಅದಕ್ಕೆ ಆನ್ಸರು ನೇಪಾಳಲ್ಲಿ ನಡೆದಿತ್ತಿದ್ದು. ನೆಕ್ಸ್ಟ್ ಬಂದ್ಬಿಟ್ಟು, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಏನಿದೆಯಲ್ಲ, ಸೊ ಇದು ಇಂಡಿಯಾದಲ್ಲಿ ಇವಾಗ 6 ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ನ ಎಸ್ಟಾಬ್ಲಿಷ್ ಮಾಡುತ್ತಂತೆ. ಇಂಡಸ್ಟ್ರಿಯಲ್ ಇಂಟರ್ನೆಟ್ ಆಫ್ ಥಿಂಗ್ಸ್ IIoT ಅಂತ, ಇಂಡಸ್ಟ್ರಿಯಲ್ ಇಂಟರ್ನೆಟ್ ಆಫ್ ಥಿಂಗ್ಸ್, IoT ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಅನ್ಸುತ್ತೆ. ಸೊ ಇವಾಗ ಇಂಡಸ್ಟ್ರಿಯಲ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ಬಿಟ್ಟು ಒಂದು ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಂತ ಲಾಂಚ್ ಮಾಡಿದ್ದಾರೆ. ಸೊ ಇದರಲ್ಲಿ 2 ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ, ಒಂದು ಲಾಂಚ್ ಮಾಡಿರೋರು ಯಾರು ಅಂತ. ಸೊ ಇದನ್ನು ವಿಪ್ರೋ ಲಾಂಚ್ ಮಾಡಿರೋದು, ಯಾವ ಸಿಟಿಯಲ್ಲಿ ಅಂತಂದರೆ ಇದನ್ನು ಕೊಚ್ಚಿಯಲ್ಲಿ ಲಾಂಚ್ ಮಾಡಿದ್ದಾರೆ, ಕೊಚ್ಚಿಯಲ್ಲಿ. ನೆಕ್ಸ್ಟು, ಈ ಗ್ಲೋಬಲ್ ಎನ್ವೈರನ್ಮೆಂಟ್ ಔಟ್ಲುಕ್ಕು ಈ ರಿಪೋರ್ಟ್ನ ಯಾರು ರಿಲೀಸ್ ಮಾಡುವಂಥದ್ದು? ಸೊ ಈ ರಿಪೋರ್ಟ್ನ ನೋಡಿ, UNEP ರಿಲೀಸ್ ಮಾಡುತ್ತೆ, ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮು ಇದನ್ನು ರಿಲೀಸ್ ಮಾಡುತ್ತೆ. ಸೊ ಲಾಸ್ಟ್ ಇಯರ್ ಇದನ್ನು 6th ಎಡಿಷನ್ ಇದರ ರಿಪೋರ್ಟ್ನ ರಿಲೀಸ್ ಮಾಡಿದ್ರು, ಅದರ ಥೀಮ್ ಬಂದ್ಬಿಟ್ಟು ಹೆಲ್ದಿ ಪ್ಲಾನೆಟ್ ಹೆಲ್ದಿ ಪೀಪಲ್ ಅಂತ ಆಗಿತ್ತು. ಲಾಸ್ಟ್ ಮಾರ್ಚು DRDO ಒಂದು ಮಿಸೈಲ್ನ ಟೆಸ್ಟ್ ಮಾಡಿತು, ಅದು ಯಾವುದು ಅಂತಂದರೆ ಫೈರ್ ಆ್ಯಂಡ್ ಫಾರ್ಗೆಟ್
ಮ್ಯಾನ್ ಪೋರ್ಟೇಬಲ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಂತ. ಸೊ ಇದನ್ನು ಎಲ್ಲಿ ಟೆಸ್ಟ್ ಮಾಡ್ತು ಅಥವಾ ಯಾವ ಸ್ಟೇಟಲ್ಲಿ ಟೆಸ್ಟ್ ಮಾಡ್ತು ಅಂತಂದರೆ ರಾಜಸ್ಥಾನಲ್ಲಿ ಟೆಸ್ಟ್ ಮಾಡ್ತು. ಸೊ DRDO ಹೆಡ್ ಯಾರಿದ್ದಾರೆ ಅಂತಂದರೆ ಸತೀಶ್ ರೆಡ್ಡಿ ಅವರಿದ್ದರು. ನೆಕ್ಸ್ಟು ಆಫ್ ಇಂಡೆಕ್ಸ್ 19 ಅಂತ. ಸೊ ಇದು ನೋಡಿ ಜಾಯಿಂಟ್ ಫೀಲ್ಡ್ ಟ್ರೈನಿಂಗ್ ಎಕ್ಸಸೈಸು. ಯಾವ್ಯಾವ ದೇಶದ ಮಧ್ಯದಲ್ಲಿ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ ಅಲ್ಲ, ಇದು ನೋಡಿ ಇಂಡಿಯಾ ಮತ್ತು 16 ಆಫ್ರಿಕನ್ ದೇಶಗಳ ಜೊತೆಗೆ, ಸೊ 16 ಆಫ್ರಿಕನ್ ನೇಷನ್ಸ್ ಜೊತೆಗೆ ನಡೆಸುವಂಥ ಒಂದು ಜಾಯಿಂಟ್ ಫೀಲ್ಡ್ ಟ್ರೈನಿಂಗ್ ಎಕ್ಸಸೈಸು. ಇದನ್ನು ಎಲ್ಲಿ ಕಂಡಕ್ಟ್ ಮಾಡಿದರು 2019 ಅಂತಂದರೆ ಪುಣೆಯಲ್ಲಿ ಕಂಡಕ್ಟ್ ಮಾಡಿದರು. ನೆಕ್ಸ್ಟು 2020 ನಡೆಯುವಂಥ ಒಂದು ಫೀಫಾ ಅಂಡರ್ 17 ವುಮೆನ್ಸ್ ವರ್ಲ್ಡ್ ಕಪ್, ಇದು ಯಾವ ದೇಶದಲ್ಲಿ ನಡೀತಾ ಇತ್ತು ಅಂತಂದರೆ ಇದು 2020 ಇಂಡಿಯಾ ಹೋಸ್ಟ್ ಮಾಡುತ್ತೆ. ಸೊ 2020 ಇಂಡಿಯಾ ಹೋಸ್ಟ್ ಮಾಡುತ್ತೆ. ಇದರ ಫ್ಯೂಚರ್ ಇವಾಗ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು, ಯಾಕಂತಂದರೆ ಇವಾಗ ಕೊರೋನಾ ವೈರಸ್ಸಿನ ಔಟ್ಬ್ರೇಕು ಕೂಡ ಇದೆಯಲ್ಲ ಅದಕ್ಕೋಸ್ಕರ. ನೆಕ್ಸ್ಟು ಯುನೈಟೆಡ್ ಕಿಂಗ್ಡಮ್ಮು ಒಂದು ಕಾಯಿನ್ನ ರಿಲೀಸ್ ಮಾಡಿದೆ. ಸೊ ಯುನೈಟೆಡ್ ಕಿಂಗ್ಡಮ್ ಬಂದುಬಿಟ್ಟು ಒಂದು ಹೊಸ ಕಾಯಿನ್ನ ರಿಲೀಸ್ ಮಾಡಿದೆ. ಆ ಕಾಯಿನ್ ಹೆಸರು ಬಂದುಬಿಟ್ಟು ಬ್ಲ್ಯಾಕ್ ಹೋಲ್ ಕಾಯಿನ್ ಅಂತ. ಸೊ ಬ್ಲ್ಯಾಕ್ ಹೋಲ್ ಕಾಯಿನು ಇದು ಯಾರನ್ನ ಆನರ್ ಮಾಡಬೇಕು, ಯಾರನ್ನ ರಿಮೆಂಬರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡಿದೆ ಅಂತಂದರೆ ಸ್ಟೀಫನ್ ಹಾಕಿನ್. ಸೊ ಇವ್ರನ್ನ ಆನರ್ ಮಾಡಬೇಕು ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡಿದ್ದಾರೆ. ಸೊ 50 ಪೆನ್ಸ್ ಕಾಯಿನ್ಸ್ನ ರಿಲೀಸ್ ಮಾಡಿದ್ದಾರೆ ಇವರು. ನೆಕ್ಸ್ಟು 31st ಕ್ವೆಶನು, ಸ್ಪೆಷಲ್ ಒಲಿಂಪಿಕ್ಸು ವರ್ಲ್ಡ್ ಸಮ್ಮರ್ ಗೇಮ್ಸು 2019 ಯಾರು ಹೋಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಅಂತಂದರೆ ಇದನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೊ ಅಬುಧಾಬಿ. ಸೊ ಅಬುಧಾಬಿ ಇದನ್ನು ಹೋಸ್ಟ್ ಮಾಡ್ತಾಯಿತ್ತು. ಸೊ ಬೇರೆ ಕಲರಿಂದ ಬರಿತೀನಿ ಇಲ್ಲಿ. ನೆಕ್ಸ್ಟು ಫಸ್ಟ್ LGBTQ ಕ್ಲಿನಿಕ್ಕು ಮತ್ತು HIV ಟ್ರೀಟ್ಮೆಂಟ್ ಸೆಂಟರು ಸ್ಟಾರ್ಟ್ ಮಾಡಿದ್ರು. ಇದನ್ನು ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಥವಾ ಯಾವ ಸಿಟಿಯಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತಲೂ ಕೂಡ ಕೇಳ್ತಾರೆ. ಅದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಆನ್ಸರ್ ಬಂದುಬಿಟ್ಟು ಮುಂಬೈ. ಅಂದರೆ ಡೆಡಿಕೇಟೆಡಾಗಿ ಆ ಒಂದು ಕ್ಲಿನಿಕ್ಕು ಅಥವಾ HIV ಟ್ರೀಟ್ಮೆಂಟ್ ಸೆಂಟರ್ ಅಂತ ಹೇಳ್ಬಿಟ್ಟು ಇರ್ತಿರಲಿಲ್ಲ. ಸೊ ಬೇರೆ ಕಡೆ ಎಲ್ಲ ಸ್ವಲ್ಪ ಇಲ್ ಟ್ರೀಟ್ಮೆಂಟ್ ನಡೀತಾ ಇರೋದ್ರಿಂದ LGBTQ ಕಮ್ಯುನಿಟಿಗೆ ಸಪ್ರೇಟಾಗಿ ಒಂದು ಮುಂಬೈಯಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ನೈಸ್ ಅಗ್ರಿಮೆಂಟು ಕೂಡ ಸ್ವಲ್ಪ ನ್ಯೂಸಲ್ಲಿತ್ತು. ಸೊ ಇದು ನೈಸ್ ಅಗ್ರಿಮೆಂಟ್ ಯಾವುದಕ್ಕೆ ರಿಲೇಟೆಡು ಅಂತಂದರೆ ಇಂಟಲೆಕ್ಚುವಲ್ ಪ್ರಾಪರ್ಟಿಗೆ ರಿಲೇಟ್ ಆಗಿರುತ್ತೆ ಇದು. ನೆಕ್ಸ್ಟು ಬಂದುಬಿಟ್ಟು ಇರ್ಫಾನ್ KT ಅವರು ಕ್ವಾಲಿಫೈ ಆದರು. ಯಾವುದಕ್ಕೋಸ್ಕರ ಕ್ವಾಲಿಫೈ ಆಗಿದ್ದರು ಅಂತಂದರೆ ಇವರು ರೇಸ್ ವಾಕಿಂಗ್ಗೋಸ್ಕರ. ಸೊ ರೇಸ್ ವಾಕಿಂಗ್ಗೋಸ್ಕರ ಕ್ವಾಲಿಫೈ ಆಗಿದ್ದರು. ಎಲ್ಲಿಗೆ ಅಂತಂದರೆ 2020 ಇದ್ದು ಟೋಕಿಯೋ ಒಲಿಂಪಿಕ್ಸ್. ಸೊ ಇವಾಗ ಕೊರೋನಾ ಔಟ್ಬ್ರೇಕಿಂದ ಈ ಒಲಿಂಪಿಕ್ಸು ಕೂಡ ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ದಾರೆ. ಸೊ ಇದಕ್ಕೆ ಇರ್ಫಾನ್ KT ಅವರು ಕೂಡ ಕ್ವಾಲಿಫೈ ಆಗಿದ್ದಾರೆ. ಸೊ 20 ಕಿಲೋಮೀಟರು ಇವರು ರೇಸ್ ವಾಕಿಂಗ್ ಮಾಡುವಂಥದ್ದು 20 ಕಿಲೋಮೀಟರ್ ಇವರು 1 hour 20 minutes ಮಾಡಿದ್ದಿದ್ರು. ನೆಕ್ಸ್ಟ್ ಬಂದುಬಿಟ್ಟು ಮರ್ಸರ್ 2019 ಇದ್ದು ಕ್ವಾಲಿಟಿ ಆಫ್ ಲಿವಿಂಗ್ ಇಂಡೆಕ್ಸ್. ಸೊ ಇದರ ಪ್ರಕಾರ ಯಾವ ಸಿಟಿ ಟಾಪ್ ಮಾಡಿತ್ತು ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ, ಎಲ್ಲಿ ಕ್ವಾಲಿಟಿ ಆಫ್ ಲಿವಿಂಗು ಚೆನ್ನಾಗಿದೆ ಅಂತ. ಅದಕ್ಕೆ ಟಾಪ್ ಬಂದುಬಿಟ್ಟು ವಿಯೆನ್ನಾ ಇದೆ. ಸೊ 10th ಟೈಮು ಕಂಟಿನ್ಯೂಸ್ ಆಗಿ ಟಾಪ್ ಮಾಡಿರೋಂಥದ್ದು ವಿಯೆನ್ನಾ. ಸೊ ಡೆಲ್ಲಿ ಇದರಲ್ಲಿ ಇಂಡಿಯಾದ ಇರುವಂಥದ್ದು ಡೆಲ್ಲಿ. ಸೊ ಡೆಲ್ಲಿ ಬಂದುಬಿಟ್ಟು 162nd ಪೊಸಿಷನಲ್ಲಿ ಇದೆ. ನೆಕ್ಸ್ಟು ಮನೋಹರ್ ಪಾರಿಕರ್ ಅವರು ತೀರ್ಕೊಂಡಿದ್ರು. ಸೊ ಅದಕ್ಕೆ ಅವರು ಯಾವ IIT ಬ್ರಾಂಚಿಂದ ಅವರು ಇಂಜಿನಿಯರ್ ಆಗಿದ್ರು ಅಂತ ಕೂಡ ಕೇಳ್ತಾರೆ. ಸೊ ಅವರು IIT ಬಾಂಬೆ ಇನ ಅಲ್ಯುಮಿನೈ. ಸೊ 63 ಇಯರ್ಸ್ ಏಜಲ್ಲಿ ಇರಬೇಕಾರೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರಿಂದ ಅವರು ತೀರ್ಕೊಂಡಿದ್ರು. ನೆಕ್ಸ್ಟು ಸುಪಾರಿ, ಬರೀ ಸುಪಾರಿ ಅಂತ ಬರೆದಿರ್ತೀನಿ, ಯಾಕಂತಂದರೆ ಸಿರ್ಸಿ ಸುಪಾರಿಗೆ GI ಟ್ಯಾಗು ಕೊಟ್ಟಿದ್ದಾರೆ. ಸೊ ಸಿರ್ಸಿ ಸುಪಾರಿಗೆ GI ಟ್ಯಾಗು ಕೊಟ್ಟಿದ್ದಾರೆ. ಸಿರ್ಸಿ ಸುಪಾರಿ ಇದು ಓನ್ಲಿ ಸುಪಾರಿ ಇಡೀ ಇಂಡಿಯಾದಲ್ಲಿ ಒಂದು ಜಾಗ್ರಫಿಕಲ್ ಇಂಡಿಕೇಶನ್ ಪಡ್ಕೊಂಡಿರೋದಕ್ಕೆ, ಯಾಕಂತಂದರೆ ತುಂಬ ಯೂನೀಕ್ ಆಗಿದೆ. ಕಾಯಿನ್ ಶೇಪಲ್ಲಿ ಇಲ್ಲಿ ಸಿರ್ಸಿ ಸುಪಾರಿ ಇರುತ್ತೆ ಅದಕ್ಕೋಸ್ಕರ. ನೆಕ್ಸ್ಟು ಸೈಕ್ಲೋನ್ ಇಡಾಯಿ. ಸೊ ಇದು ಆಲ್ಮೋಸ್ಟು 1.5 million ಜನರನ್ನ ಅಫೆಕ್ಟ್ ಮಾಡಿತ್ತು. 1.5 million ಜನರನ್ನ ಅಫೆಕ್ಟ್ ಮಾಡಿತ್ತು. ಯಾವ ಕಾಂಟಿನೆಂಟಲ್ಲಿ ಅಂತಂದರೆ ಇದನ್ನು ಆಫ್ರಿಕಾದಲ್ಲಿ. ಯಾಕೆ ಕಾಂಟಿನೆಂಟು ಅಂತಂದರೆ ಇಲ್ಲಿ ನೋಡಿ ಮೊಜಾಂಬಿಕ್ಕು, ಜಿಂಬಾಬ್ವೆ, ಮಲಾವಿ ಇವೆಲ್ಲ ದೇಶ ಇದಾವಲ್ಲ, 3 ದೇಶ ಅವನ್ನ ಅದು ಅಫೆಕ್ಟ್ ಮಾಡಿರೋವಂಥದ್ದು. ಸೊ ಅದಕ್ಕೋಸ್ಕರ ಆಫ್ರಿಕಾ ಅಂತ ಹೇಳ್ಬಿಟ್ಟು ಅಲ್ಲಿ ಬರೆದಿರೋದು. ನೆಕ್ಸ್ಟು ಕುಸುಮ್ ಗ್ರಾಜ್ ಲಿಟ್ರೇಚರ್ ಅವಾರ್ಡ್. ಸೊ ಇದು ಯಾರಿಗೆ ಸಿಕ್ಕಿದೆ ಅಂತಂದರೆ ಆನ್ಸರು ವೇದ್ರಾಹಿ ಅವ್ರಿಗೆ ಇದು ಸಿಕ್ಕಿದೆ. ನೆಕ್ಸ್ಟು ಕ್ಲೈಮೇಟ್ ವಲ್ನರಬಿಲಿಟಿ ಇಂಡೆಕ್ಸ್ ಆಫ್ ಇಂಡಿಯಾ. ಸೊ ಇದರಲ್ಲಿ ಟಾಪ್ ಮಾಡಿರೋಂಥ ಸ್ಟೇಟ್ಸ್ಗಳು ಯಾವುದಾವುದು ಅಂತಂದರೆ ಅಸ್ಸಾಮು ಮತ್ತು ಮಿಜೋರಾಮು ಟಾಪ್ ಮಾಡಿದ್ದಾವೆ. 41st ಕ್ವೆಶನ್ ನೋಡ್ಕೊಳೋಣ.
ಈ ವೆಸ್ಟ್ ನೈಲ್ ಫೀವರ್ ಇದು ಕೇರಳದಲ್ಲಿ ತುಂಬಾ ಜಾಸ್ತಿ ಬಂದಿತ್ತು. ಸೊ ಮೇಜರ್ ಆಗಿದ್ದು ಯುನೈಟೆಡ್ ಸ್ಟೇಟ್ಸಲ್ಲಿ ನಾವು ನೋಡೋಕೆ ಸಿಗುತ್ತೆ ನಮಗೆ. ಸೊ ವೆಸ್ಟ್ ನೈಲ್ ಫೀವರಿನ ಔಟ್ ಬ್ರೇಕು ಕೂಡ ಆಗಿತ್ತು ಲಾಸ್ಟ್ ಮಾರ್ಚಲ್ಲಿ. ಸೊ ಅದು ಯಾವುದರಿಂದ ಬರುತ್ತೆ ಅಂತಂದರೆ ನೋಡಿ, ಮೊಸ್ಕಿಟೋಯಿಂದ ಬರುತ್ತೆ. ಸೊ ಮೊಸ್ಕಿಟೋಯಿಂದ ಬರುತ್ತೆ. ನೆಕ್ಸ್ಟ್ ಗ್ಲೋಬಲ್ ರೀಸೈಕ್ಲಿಂಗ್ ಡೇ ಅಂತ ನಾವು ಅಬ್ಸರ್ವ್ ಮಾಡ್ಕೊಳ್ಳೋಂಥದ್ದು 18th ಮಾರ್ಚು ಗ್ಲೋಬಲ್ ರೀಸೈಕ್ಲಿಂಗ್ ಡೇ ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟು ಏಷ್ಯನ್ ಯೂತ್ ಚಾಂಪಿಯನ್ಶಿಪ್ 2019. ಏಷ್ಯನ್ ಯೂತ್ ಚಾಂಪಿಯನ್ಶಿಪ್ 2019ನಲ್ಲಿ ಮೆಡಲ್ಸ್ಗಳ ಟ್ಯಾಲಿ, ಮೆಡಲ್ಸ್ಗಳು ಜಾಸ್ತಿ ವಿನ್ ಆಗಿದ್ದು ಯಾರು ಅಂತಂದರೆ ಚೈನಾ ಜಾಸ್ತಿ ಮೆಡಲ್ಸು ವಿನ್ ಆಗಿತ್ತು. ಸೊ ಮೆಡಲ್ಸ್ ಟ್ಯಾಲಿಯಲ್ಲಿ ಸೊ ಸೆಕೆಂಡ್ ಪೊಸಿಷನಲ್ಲಿ ಯಾವ ಕಂಟ್ರಿ ಇತ್ತು ಅಂತಂದರೆ ಸೆಕೆಂಡ್ ಪೊಸಿಷನಲ್ಲಿ ಇಂಡಿಯಾ ಇತ್ತು ಏಷ್ಯನ್ ಯೂತ್ ಚಾಂಪಿಯನ್ಶಿಪ್ಪು 2019ನಲ್ಲಿ. ನೆಕ್ಸ್ಟು ಏಷ್ಯನ್ ಗೇಮ್ಸು 2022ಅಲ್ಲಿ ಒಂದು ಗೇಮ್ನ ರೀಇನ್ಸ್ಟೇಟ್ ಮಾಡಿದ್ದಾರೆ, ಅಂತಂದರೆ ವಾಪಸ್ಸು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆ ಗೇಮ್ ಬಂದುಬಿಟ್ಟು ಚೆಸ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು, ಚೆಸ್ಸು, ಇದನ್ನು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ಹನ್ಸ್ ಕಲ್ಯಾಣ್ ಅವಾರ್ಡ್ ಅಂತ. ಸೊ ಹನ್ಸ್ ಕಲ್ಯಾಣ್ ಅವಾರ್ಡ್ ಯಾರಿಗೆ ಸಿಕ್ಕಿದೆ ಅಂತಂದರೆ ಆಶೀಶ್ ನಂಡಿ. ಸೊ ನೋಡಿ, ಇವರು ಫಸ್ಟ್ ಏಷ್ಯನ್ನು ಈ ಅವಾರ್ಡ್ನ ಪಡ್ಕೊಳ್ಳೋದಕ್ಕೆ, ಫಸ್ಟ್ ಏಷ್ಯನ್ ಟು ರಿಸೀವ್ ದ ಅವಾರ್ಡ್. ಯಾರು ಇವರು ಅಂತಂದರೆ, ಇವರು ಇಂಡಿಯನ್ ಸೈಕೋಲಜಿಸ್ಟು. 2019ನಲ್ಲಿ ಹನ್ಸ್ ಕಲ್ಯಾಣ್ ಅವಾರ್ಡು ಆಶೀಶ್ ನಂಡಿ ಅವರಿಗೆ ಸಿಕ್ಕಿದೆ. ನೆಕ್ಸ್ಟು ಪ್ರೆಸಿಡೆಂಟ್ ರಿಸೈನ್ಡು. ಸೊ ಇದನ್ನು ಕಂಪ್ಲೀಟಾಗಿ ನೋಡ್ಕೋಬೇಕು ಅಂತಂದರೆ ಯಾವ ಕಂಟ್ರಿಯ ಪ್ರೆಸಿಡೆಂಟು ಅಂತಂದರೆ, ಇದು ನೋಡಿ, ಕಜಾಕಿಸ್ತಾನ್ ಪ್ರೆಸಿಡೆಂಟು. ಸೊ ಕಜಾಕಿಸ್ತಾನಿನ ಕ್ಯಾಪಿಟಲ್ ಬಂದುಬಿಟ್ಟು ಅಸ್ತಾನಾ ಅಂತ. ಸೊ ಅವರು 30 ಇಯರ್ಸ್ವರೆಗೂ ಕೂಡ ಪ್ರೆಸಿಡೆಂಟ್ ಇದ್ದರು, ಅದಾದಮೇಲೆ ಇವಾಗ 30 ಇಯರ್ಸ್ ಆದಮೇಲೆ ರಿಸೈನ್ ಅವರು ಮಾಡಿದ್ದಾರೆ. ನೆಕ್ಸ್ಟು CPCB, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದರೆ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ಹೆಡ್ ಕ್ವಾರ್ಟರು ನ್ಯೂ ಡೆಲ್ಲಿಯಲ್ಲಿದೆ. ನೆಕ್ಸ್ಟು, ಇಂಡಿಯಾದು ಫಸ್ಟ್ ಆ್ಯಂಟಿ ಕರಪ್ಷನ್ ಆಂಬಡ್ಸ್ಮನ್ ಯಾರು ಅಂತ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನು ಪಿ ಸಿ ಘೋಷ್. ಲೋಕಪಾಲ್ ಆ್ಯಕ್ಟ್ ಯಾವಾಗ ಪಾಸ್ ಆಗಿತ್ತು ಅಂತಂದರೆ 2013ನಲ್ಲಿ ಪಾಸ್ ಆಗಿತ್ತು. ಸೊ ಇವಾಗ ಫಸ್ಟ್ ಆ್ಯಂಟಿ ಕರಪ್ಷನ್ ಆಂಬಡ್ಸ್ಮನ್ ಬಂದುಬಿಟ್ಟು ಪಿ ಸಿ ಘೋಷ್. ನೆಕ್ಸ್ಟು, ಶೌರ್ಯ ಚಕ್ರ ಅವಾರ್ಡು ಕೂಡ ಕೊಟ್ಟರು. ಯಾರು ಕೊಟ್ಟರು ಅಂತಂದರೆ ನಮ್ಮ ಪ್ರೆಸಿಡೆಂಟ್ ಕೊಟ್ಟರು. ಯಾರಿಗೆ ಅಂತಂದರೆ 16 ಇಯರ್ ಓಲ್ಡ್ ಒಬ್ಬ ಹುಡುಗ, ಅವನ ಹೆಸರು ಬಂದುಬಿಟ್ಟು ಇರ್ಫಾನ್ ರಮ್ಜಾನ್ ಶೇಖ್. ಏನಕ್ಕೆ ಕೊಟ್ಟರು ಅಂತಂದರೆ ಇವ್ರಿಗೆ, ಸೊ ನೋಡಿ, ಇವರು ಅವರ ಮನೆಯಲ್ಲಿ ಮಿಲಿಟೆಂಟ್ ಅಟ್ಯಾಕ್ ಆಗದೇ ಇರೋ ಹಾಗೆ ತಡೆದಿದ್ದರು ಅವರು 2017ನಲ್ಲಿ. ಅದಕ್ಕೆ ಅವ್ರಿಗೆ ಈ ಅವಾರ್ಡ್ನ ಕೊಟ್ಟಿದ್ದರು. ನೆಕ್ಸ್ಟು ಬಂದುಬಿಟ್ಟು ಗ್ಲೋಬಲ್ ಹ್ಯಾಪಿನೆಸ್ ಇಂಡೆಕ್ಸ್. ಸೊ ಗ್ಲೋಬಲ್ ಹ್ಯಾಪಿನೆಸ್ ರ್ಯಾಂಕಿಂಗ್ಸ್ ಇದು. ಸೊ ಗ್ಲೋಬಲ್ ಹ್ಯಾಪಿನೆಸ್ ರ್ಯಾಂಕಿಂಗಲ್ಲಿ ಯಾವ ಕಂಟ್ರಿ ಟಾಪ್ ಪೊಸಿಷನಲ್ಲಿದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಫಿನ್ಲ್ಯಾಂಡ್. ಸೊ ಫಿನ್ಲ್ಯಾಂಡು ಟಾಪ್ ಪೊಸಿಷನಲ್ಲಿತ್ತು. ಲೀಸ್ಟ್ ಹ್ಯಾಪಿ ಇರುವಂಥದ್ದು, ಸೊ ಲೀಸ್ಟ್ ಹ್ಯಾಪಿ ಯಾವ ಕಂಟ್ರಿ ಅಂತಂದರೆ, ಲೀಸ್ಟ್ ಹ್ಯಾಪಿ ನೋಡಿ, ಸೌತ್ ಸುಡಾನ್ ಲೀಸ್ಟ್ ಹ್ಯಾಪಿ. ಇಂಡಿಯಾ ಬಂದುಬಿಟ್ಟು 140th ರ್ಯಾಂಕಿಂಗಲ್ಲಿತ್ತು, 140th ಕಂಟ್ರಿ ಹ್ಯಾಪಿ ಇರೋದಕ್ಕೋಸ್ಕರ ಅಂತ. ಸೊ ಟೋಟಲಾಗಿ ನಾವು ಮಾರ್ಚ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.